ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ನ್ಯೂಟ್ರಿಷನ್ ಪ್ರೋಗ್ರಾಮಲ್ಲಿ. ಸೊ ನಾನು ತೊಗೊಂಡಿರುವಂಥ ಟಾಪಿಕ್ ಬಂದು ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಏನಪ್ಪ ಇದು ಹರ್ಬಲ್ ಲೈಫ್ ನ್ಯೂಟ್ರಿಷನ್? ಈಗ ಕಾಮನಾಗಿ ನಮಗೆಲ್ಲ ಏನು ಡೋಸ್ ಬರುತ್ತೆ ಅಂತ, ಯಾವುದೇ ಒಂದು ಪ್ರಾಡಕ್ಟ್ಸ್ ಮಾರ್ಕೆಟ್ ಬರೋ ಪ್ರಾಡಕ್ಟ್ಸ್ನ ನಾವು ತೊಗೊಂಡ್ರೆ ಏನದು ಪ್ರಾಡಕ್ಟ್ಸು, ಯಾಕದು ಪ್ರಾಡಕ್ಟ್ಸು, ಅದರಿಂದ ನಮ್ಗೆ ಯೂಸಸ್ ಏನು ಅಂತೇಳಿ. ಸೊ ಇದ್ರ ಬಗ್ಗೆ ನಾನು ಆದಷ್ಟು ಇವತ್ತು ನಾನು ಗೊತ್ತಿರೋ ನಾಲೆಜ್ ಬಗ್ಗೆ ನಾನು ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಹೇಳ್ತೀನಿ. ಫಸ್ಟ್ ಟಾಪಿಕ್ ಬರ್ತಾ ಹರ್ಬಲೈಫ್ ನ್ಯೂಟ್ರಿಷನ್ ಬಂದ್ಬಿಟ್ಟು ನಂಬರ್ ಒನ್ ನ್ಯೂಟ್ರಿಷನ್ ಕಂಪ್ನಿಯಿಂದ ವರ್ಲ್ಡ್ ಆಗಿರುತ್ತೆ. ಸೊ ಹಾಗೆಯೇ ಬೆಸ್ಟ್ ನ್ಯೂಟ್ರಿಷನ್ ಕಂಪ್ನಿಯಿಂದ ಈ ನಂಬರ್ ಒನ್ ನ್ಯೂಟ್ರಿಷನ್ ಕಂಪ್ನಿ ಅಂದರೆ ಏನಪ್ಪ ಅಂತಂದರೆ ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ನ್ಯೂಟ್ರಿಷನ್ ಬಂದು ಹರ್ಬಲೈಫ್ ನ್ಯೂಟ್ರಿಷನ್. ಸೊ ಅದರಿಂದ ನಾವು ಹರ್ಬಲೈಫ್ ನ್ಯೂಟ್ರಿಷನ್ ಈಸಿ ಅಂತ ಹೇಳ್ಬೋದು. ಆ್ಯಂಡ್ ದ ಸೆಕೆಂಡ್ ಇಸ್ ಹರ್ಬಲೈಫ್ ಬಂದ್ಬಿಟ್ಟು ಯಾವುದು ಒಂದು ಎರಡು ಕಂಟ್ರೀಸ್ ಆಪ್ರೇಟ್ ಮಾಡ್ತಾರೆ, ಇಟ್ಸ್ ಆಪ್ರೇಟಿಂಗ್ 94 ಕಂಟ್ರೀಸ್, ಅಂದರೆ 94 ದೇಶದಲ್ಲಿ ಹರ್ಬಲೈಫ್ ನ್ಯೂಟ್ರಿಷನ್ ವರ್ಕ್ ಮಾಡ್ತಾರೆ. ಸೊ ಅದರಿಂದ ನಾವು ಈಸಿಯಾಗಿ ಟ್ರಸ್ಟ್ ಮಾಡ್ಬೋದು ಯಾವ ಥರ ಪ್ರಾಡಕ್ಟ್ಸ್ನ, ಅಂದರೆ ಕಸ್ಟಮರ್ಸ್ ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ, ಯಾವ ರೇಂಜಲ್ಲಿ ಅವರು ಅವರು ಹೋಗ್ತಿರುತ್ತೆ. ನಮಗೊಂದೇ ಒಂದು ಪ್ರಾಡಕ್ಟ್ ಏನೋ ಒಂದು ನಾವು ತಿನ್ನಬೇಕು ಅಂತ ಆ ತಿನ್ನೋದ್ರ ಹಿಂದೆಗಡೆ ನಮಗೆ ಬರೋ ಸ್ಟಡಿ 74% ಟೆಸ್ಟೆಡ್ ಆಗಿದೆ. ಸೊ ಹಾಗೆ ಈಸಿಯಾಗಿ ಬಂದ್ಬಿಡೋಣ. ಸೊ ಅಷ್ಟು ನಾವು ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಹೈಜೀನ್ ಆಗಿ ನೋಡ್ಕೊತಾರೆ, ಎಷ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಇಷ್ಟು ನಾವು ಅಂದ್ಕೊಂಡು ನಾವು ಪ್ರಾಡಕ್ಟ್ ಈಸಿಯಾಗಿ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಏನಪ್ಪ ಮೇನ್ ಟಾಪಿಕ್ ಅಂತ ಎಜುಕೇಷನ್ ಯಾಕೆ ಯೂಸ್ ಮಾಡ್ತಾರೆ, ಮಾಡರ್ನ್ ಡಯಟ್ಸ್. ಈ ಮಾಡರ್ನ್ ಡಯಟ್ಸ್ ಅಂದರೆ ಏನು? ಮಾಡರ್ನ್ ಡಯಟ್ಸ್ ಅಂತೇಳಿದ್ರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ಸಣ್ಣ ಕಾಣಬೇಕು, ತುಂಬ ಚೆನ್ನಾಗಿ ಕಾಣಬೇಕು ಅಂತ ಎಲ್ಲರೂ ಇಷ್ಟ. ಸೊ ಅದಕ್ಕೇನು ಮಾಡ್ತೀವಿ ಅಂದರೆ ನಾವೆಲ್ಲ ಮಾಡರ್ನ್ ಡಯಟ್ಗೆ ಹೋಗ್ತೀವಿ. ಈ ಮಾಡರ್ನ್ ಡಯಟಲ್ಲಿ ಏನಾಗುತ್ತೆ ಅಂತಂದರೆ ಲೆಸ್ ಕ್ಯಾಲೋರಿ, ಮೋರ್ ಕ್ಯಾಲೋರೀಸ್, ಲೆಸ್ ನ್ಯೂಟ್ರಿಷನ್. ಅಂದರೆ ಏನಂದರೆ ಕ್ಯಾಲೋರೀಸ್ ವಯಸ್ಸು ನಾವು ತುಂಬ ಜಾಸ್ತಿ ತೊಗೊಳ್ತೀವಿ, ನ್ಯೂಟ್ರಿಷನ್ ವಯಸ್ಸು ತುಂಬ ಕಮ್ಮಿ ತೊಗೊಳ್ತೀವಿ, ಅದು ಎರಡು ಯಾವಾಗಲೂ ಮ್ಯಾಚ್ ಆಗ್ತದೆ. ಸೊ ಈ ಥರ ಮ್ಯಾಚ್ ಆಗಿಲ್ಲ ಅಂದ್ಕೊಳ್ಳಿ, ಅವರೇ ನಮ್ಗೆ ಆಗೋದು. ಎಕ್ಸಾಂಪಲ್, ಇವಾಗ ಹೇರ್ ಗ್ರೋತ್ಸ್ ಆಗಲ್ಲ, ಹೇರ್ ಫಾಲ್ ಆಗುತ್ತೆ, ಮತ್ತು ನೈಟ್ ಹೊತ್ತು ಐಸ್. ಇಂಡಿಯಾ ಬಂದ್ಬಿಟ್ಟು ಲೈಕ್ ಥರ್ಡ್ ಲಾರ್ಜೆಸ್ಟ್ ಒಬೇಸ್ ಕಂಟ್ರಿ ಅಂತ ಹೇಳ್ತಾರೆ, ಪ್ರೂವ್ ಆಗ್ತಾ ಇದೆ. ಯಾಕೆ ಆ ಥರ ಪ್ರೂವ್ ಆಗ್ತಾ ಇದೆ ಅಂತ ರಿಸರ್ಚ್ ಪ್ರಕಾರ ಎರಡೇ ರೀಸನ್ಸ್ ಇದೆ. ಫಸ್ಟು ಬಂದ್ಬಿಟ್ಟು ರಾಂಗ್ ಈಟಿಂಗ್ ಹ್ಯಾಬಿಟ್ಸ್. ಸೆಕೆಂಡ್ ಬಂದ್ಬಿಟ್ಟು ಇಂಪ್ರಾಪರ್ ನ್ಯೂಟ್ರಿಷನ್. ರಾಂಗ್ ಈಟಿಂಗ್ ಹ್ಯಾಬಿಟ್ಸ್ ಅಂದರೆ ಏನೇನು ಸೇರ್ಕೊಳುತ್ತೆ ಅಂತಂದರೆ ಲೈಕ್ ನಮ್ಗೆ ಗೊತ್ತಿರುತ್ತೆ ವಿಚ್ ಇಸ್ ಬ್ಯಾಡ್ ಫಾರ್ ಅವರ್ ಹೆಲ್ತ್, ಯಾವುದು ಒಳ್ಳೇದು ನಮ್ಮ ಹೆಲ್ತ್ಗೆ, ಯಾವುದು ಕೆಟ್ಟದು ಅಂತೇಳಿ. ಬಟ್ ಆದರೂ ನಾವೇನು ಮಾಡ್ತೀವಿ, ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗಾಗಲಿ ನಮ್ಗೆ ಯಾವುದು ಕೆಟ್ಟದು ಅದೇ ತಿನ್ನೋಕ್ಕೆ ಜಾಸ್ತಿ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀವಿ, ಯಾವುದು ಒಳ್ಳೇದು ಅದು ತುಂಬ ಕಮ್ಮಿ ತೊಗೊಳ್ತಾ ಇರ್ತೀವಿ. ಸೊ ಆ ರೀಸನಿಂದ ರಾಂಗ್ ಈಟಿಂಗ್ ಹ್ಯಾಬಿಟ್ಸ್ ಆಗುತ್ತೆ. ಸೊ ಅದರಿಂದಾನು ಅಷ್ಟೇ ಬೇಗ ವೆಯ್ಟ್ ಗೇನ್ ಆಗ್ತೀವಿ. ಅದು ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ಇಂಪ್ರಾಪರ್ ನ್ಯೂಟ್ರಿಷನ್ ಅಂತೇಳಿ. ಇಂಪ್ರಾಪರ್ ನ್ಯೂಟ್ರಿಷನ್ ಅಂದರೆ ಏನಾಗುತ್ತೆ ಅಂತಂದರೆ ನಾವು ಬೇಕಾಗಿರುವಂಥ ನಮ್ಮ ಬಾಡಿಗೆ 5 types ಆಫ್ ಮೈನ್ ನ್ಯೂಟ್ರಿಷನ್ಸ್ ಬೇಕು. ಫಸ್ಟ್ ಬಂದ್ಬಿಟ್ಟು ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಫೈಬರ್, ಫ್ಯಾಟ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್. ಇದೆಲ್ಲಾನು ನಾವು ಊಟ ತಿನ್ನೋ ಪ್ಲೇಟಲ್ಲಿ ಕರೆಕ್ಟಾಗಿ ಮ್ಯಾನೇಜ್ ಆಗಿರಬೇಕು, ಆವಾಗ ಮಾತ್ರ ನಮಗೆ ಪ್ರಾಪರ್ ನ್ಯೂಟ್ರಿಷನ್ ಸಿಗುತ್ತೆ. ಇದೆಲ್ಲ ಸಿಗ್ತಾ ಇರುತ್ತೆ ಈಗಿನ ಜನ್ರೇಷನ್ಸಲ್ಲಿ, ಬಟ್ ತುಂಬ ಕಮ್ಮಿ. ಯಾಕೆ ತುಂಬ ಕಮ್ಮಿ ಅಂತಂದರೆ ಫಾರ್ಮಿಂಗ್ ಟೆಕ್ನಿಕ್ಸ್ ನೆಕ್ಸ್ಟ್ ಪಾಯಿಂಟ್. ಅಂದರೆ ಇವಾಗ ಏನಾಗ್ತಾ ಇದೆ ಅಂತಂದರೆ ಪ್ರೆಸೆಂಟ್ ವಿಜ್ಞಾನದಲ್ಲಿ ನಮ್ಮ ದೇಶದ ಜನಸಂಖ್ಯೆ ಬಂದು 130 crores. ಈ 130 crore ಜನಕ್ಕೂ ಆಹಾರ ನೀಡಬೇಕಂತಂದರೆ ರೈತ ಏನಾದರೂ ಮಾಡಲೇಬೇಕು. ಸೊ ರೈತ ಏನಾದರೂ ಮಾಡಬೇಕು ಅಂತೇಳಿದ್ರೆ ಈಸ್ ಗೆಟಿಂಗ್ ಫಾರ್ ಮಾಡ್ರನ್ ಫಾರ್ಮಿಂಗ್ ಟೆಕ್ನಿಕ್ಸ್. ಈ ಮಾಡ್ರನ್ ಫಾರ್ಮಿಂಗ್ ಟೆಕ್ನಿಕ್ಸಲ್ಲಿ ಏನಾಗ್ತಾ ಇದೆ ಅಂತಂದರೆ ಎಕ್ಸಾಂಪಲ್, ಈಗ ನಾವು ಲೈಕ್ ಒಂದು 50 years ಬ್ಯಾಕ್ ತೊಗೊಂಡ್ರೆ ಯಾವುದೇ ಒಂದು ಎಕ್ಸಾಂಪಲ್ ರೈಸ್ ತೊಗೊಳ್ಳಿ, ರೈಸ್ ತೊಗೊಂಡ್ರೆ ಒಂದೇ ರೈಸ್ ಕ್ರಾಪ್ ಕಟ್ ಆಫ್ ಆಗಬೇಕು ಅಂದರೆ 1 year ಆಗುತ್ತೆ, ಇಲ್ಲ ಮ್ಯಾಕ್ಸಿಮಮ್ 11 months ಆಗುತ್ತೆ. ಅರೆ ಬಟ್ ಈ ಪ್ರೆಸೆಂಟ್ ಸಿನಾರಿಯೋ ಹೆಂಗಿದೆ ಅಂತಂದರೆ ಕೇವಲ 3 to 3.5-4 months ಒಂದು ರೈಸ್ ಕಟ್ ಆಫ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಸ್ ಯೂಸಿಂಗ್ ವೆರಿ ಕೆಮಿಕಲ್ ಫರ್ಟಿಲೈಸರ್ಸ್. ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಅಷ್ಟು ಬೇಗ ಎಲ್ಲ ನಾವು ಬೆಳೀತಾ ಇದ್ದೀವಿ. ಸೊ ಪ್ರತಿಯೊಂದು ವಿಷಯದಲ್ಲಿ ನಾವೇನೇನು ಆಹಾರ ತಿಂತೀವಿ ಎಲ್ಲಾನು ಬೇಗ ಬೇಗ ಕಟ್ ಆಫ್ ಆಗ್ತಾರೆ, ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷನ್ ಸಪ್ಲೈ ಆಗ್ತಾರಲ್ಲ. ಸೊ ಅದಕ್ಕೇ ನಮ್ಗೆ ಏನೇನು ಬೇಕೋ ನ್ಯೂಟ್ರಿಷನ್ಸ್ ಅದೆಲ್ಲ ಈಸಿಯಾಗಿ ನಮ್ಮ ಬಾಡಿಗೆ ಹೋಗಲ್ಲ. ಸೊ ಅದರಿಂದ ನಾವು ಹೇಳ್ಬೋದು ಈಸಿಯಾಗಿ ನಮಗೆ ಬಾಡಿಗೆ ಇಂಪ್ರಾಪರ್ ನ್ಯೂಟ್ರಿಷನ್ ನಾವು ಕೊಡ್ತಾ ಇದ್ದೀವಿ. ಸೊ ಅಟ್ ದ ಎಂಡ್ ಆಫ್ ದ ಪಾಯಿಂಟ್ ನಾವು ಫಾರ್ಮರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರು ಫಾರ್ಮರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂದರೆ ಫಾರ್ಮರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ. ಅಂದರೆ ದೇಶ ಬಂದು ನಮ್ಮ ರೈತ ಬಂದ್ಬಿಟ್ಟು ದೇಶದ ಬೆನ್ನೆಲುಬು. ಅವನಿಗಷ್ಟು ನಾವೆಲ್ಲ ಊಟ ಮಾಡ್ಕೊಳ್ಳೋದು, ನಾವೆಲ್ಲ ಕುತ್ಕೊಂಡಿರೋದು, ನಿಂತ್ಕೊಂಡಿರೋದು ಏನಾದರೂ ಆಗಲಿ ಬಿಕಾಸ್ ಆಫ್ ಓನ್ಲಿ ಆಫ್ ಯೂ. ಸೊ ಅದರಿಂದ ಹೇಳಿ ನಾವು ರೈತನ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಅವನೆಲ್ಲ ಹಸುವನ್ನು ಈಗಿಸ್ಬೇಕಲ್ವ. ಸೊ ಆ ರೀಸನಿಂದ ಹೇಳಿ ಜನರ ಪಾಪ್ಯುಲೇಷನ್ ಇಸ್ ಗೆಟ್ಟಿಂಗ್ ಲೈಕ್, ಡಿಮ್ಯಾಂಡ್ ಇಸ್ ಗೆಟ್ಟಿಂಗ್ ಲೈಕ್, ಪ್ರಾಡಕ್ಟ್ಸ್ ಆರ್ ಕಮಿಂಗ್ ವೆರಿ ಲೆಸ್. ಸೊ ಇದೆಲ್ಲ ಸಿನಾರಿಯೋ ಇಟ್ಕೊಂಡು ಈ ಥರ ಆಗ್ತಾರೆ.
ಲೈಕ್ ಲಾಸ್ಟ್ ಪಾಯಿಂಟ್ ಬಂದು ಟರ್ಬೋಲೈಟ್ ನ್ಯೂಟ್ರಿಷನ್ ಅಂದ್ರೆ ಯಾಕೆ ಇದು ಯೂಸ್ ಮಾಡ್ತಾರೆ ಲೈಕ್ ಫೈನಲ್ ಟಾಪಿಕ್ ಒನ್ ವರ್ಡಲ್ಲಿ ಹೇಳ್ಬೋದು ಅಂದ್ರೆ ರಿಚ್ ಟೈಪ್ಸ್ ಆಫ್ ರಿಚ್ ಟೈಪ್ಸ್ ಆಫ್ ವಿಟಮಿನ್ಸ್ ಮಿನರಲ್ಸ್ ನಮ್ಗೆ ಏನು ಅಂತ ಅಂದ್ರೆ ಎಲ್ಲ ರಿಚ್ ಆಗಿರುತ್ತೆ ಹರ್ಬಲೈಫ್ ನ್ಯೂಟ್ರಿಷನ್ ಯಾವ ಥರ ರಿಚ್ ಆಗಿರುತ್ತಪ್ಪ ಅಂತ ಹೇಳಿದ್ರೆ ನಾವು ಯಾವ್ದನ್ನು ತಗೊಳ್ತಾ ಇದ್ದೀವಿ ಎಕ್ಸಾಂಪಲ್ ಪ್ರೋಟೀನ್ಸ್ ಅಲ್ಲಿ ಎರಡು ಟೈಪ್ಸ್ ಆಫ್ ಪ್ರೋಟೀನ್ಸ್ ಒಂದು ಅನಿಮಲ್ ಬೇಸ್ಡ್ ಪ್ರೋಟೀನ್ ಮತ್ತೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಬಟ್ ನಾವೇನೋ ಈಗ ರೀಸೆಂಟ್ ಆಗಿ 40-50 ಇಯರ್ಸ್ ಬ್ಯಾಕ್ ತಗೊಂಡ್ರೆ ಅನಿಮಲ್ ಬೇಸ್ಡ್ ಪ್ರೋಟೀನ್ ಬಂದ್ಬಿಟ್ಟು ತುಂಬ ರಿಸೋರ್ಸ್ ಆಫ್ ಪ್ರೋಟೀನ್ ಆಗಿತ್ತು ಲೈಕ್ ಮಿಲ್ಕ್ ಆಲ್ ಡೈರಿ ಪ್ರಾಡಕ್ಟ್ಸ್ ಪೌಲ್ಟ್ರಿ ಪ್ರಾಡಕ್ಟ್ಸ್ ಯಾವ್ದಾದ್ರು ತಗೊಂಡಿದ್ದೀವಿ ಎಲ್ಲದರಲ್ಲೂ ರಿಚ್ ಟೈಪ್ಸ್ ಆಫ್ ಪ್ರೋಟೀನ್ ಸಿಗ್ತಾ ಇತ್ತು ಆ್ಯಂಡ್ ಅನಿಮಲ್ ಪ್ಲಾಂಟ್ ಬೇಸ್ಡಲ್ಲೂ ಒಳ್ಳೆ ಟೈಪ್ಸ್ ಆಫ್ ಪ್ರೋಟೀನ್ ಸಿಗ್ತಾ ಇತ್ತು ಬಟ್ ಆದರೆ ಈಗ ಪ್ರೆಸೆಂಟ್ ಇರೋ ಸಿನಾರಿಯಲ್ಲಿ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಷ್ಟು ಗುಡ್ ಅಂತ ಹೇಳ್ತೀವಿ ಬಟ್ ಅನಿಮಲ್ ಬೇಸ್ಡ್ ಪ್ರೋಟೀನ್ ಬಂದು ನಮ್ಗೆ ಏನೇನು ಬಾಡಿಗೆ ಸಪ್ಲೈ ಆಗುತ್ತೋ ಅದೆಲ್ಲ ನ್ಯೂಟ್ರಿಷನ್ ಬಂದು ತುಂಬ ಕಮ್ಮಿ ಸಪ್ಲೈ ಆಗುತ್ತೆ ಸೊ ಬಿಕಾಸ್ ಆಫ್ ಅನಿಮಲ್ಸ್ಗೆಲ್ಲ ನಾವು ಏನೇನು ಮಾಡ್ತಾ ಇರ್ತೀವಿ ಅಂತಂದರೆ ಅನಿಮಲ್ಸ್ಗೆಲ್ಲ ಈಸಿಲಿ ನಾವು ಅನಿಮಲ್ಸ್ಗೆಲ್ಲ ಆ್ಯಂಟಿಬಯೋಟಿಕ್ಸ್ ಕೊಡ್ತಾ ಇರ್ತೀವಿ ಈ ಆ್ಯಂಟಿಬಯೋಟಿಕ್ಸ್ ಎಲ್ಲ ಅನಿಮಲ್ಸ್ ತಿನ್ನುತ್ತಲ್ಲ ಅನಿಮಲ್ಸ್ ಎಲ್ಲ ತಿನ್ಬಿಟ್ಟು ಅದೇನು ಸ್ಟೋರೇಜ್ ಆಗಿರ್ತಲ್ಲ ಸೊ ಸೇಮ್ ನಾವು ಕನ್ಸಂಪ್ಷನ್ ಸೊ ಆ ಪ್ರೋಟೀನ್ ಬಂದ್ಬಿಟ್ಟು ವೆರಿ ಲೋ ಪ್ರೋಟೀನ್ ಅಂದರೆ ರಿಚ್ ಪ್ರೋಟೀನ್ ಅಲ್ಲ ಅದು ಪ್ಲಾಂಟಲ್ಲಿ ಸಿಗೋದು ಬಂದ್ಬಿಟ್ಟು ನಮಗೆ ರಿಚ್ ಪ್ರೋಟೀನ್ ಅಲ್ಲ ಸೊ ಆ ರೀಸನಲ್ಲಿ ಇಟ್ಕೊಂಡು ನಾವು ಹರ್ಬಲೈಫ್ ನ್ಯೂಟ್ರಿಷನ್ ಅಷ್ಟೇ ನಾವು ಮೈ ಹರ್ಬಲೈಫ್ ನ್ಯೂಟ್ರಿಷನ್ ಹರ್ಬಲೈಫ್ ನ್ಯೂಟ್ರಿಷನ್ ಸರ್ವ್ ಮಾಡ್ತಾ ಹೈ ಕ್ವಾಲಿಟಿ ಆಫ್ ಪ್ರೋಟೀನ್ಸ್ ಆಗಲಿ ವೈಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ಕಾರ್ಬೋಹೈಡ್ರೇಟ್ಸ್ ಆಗಲಿ ಫ್ಯಾಟ್ ಆಗಲಿ ಎಲ್ಲ ಹೈ ಕ್ವಾಲಿಟಿ ಪ್ರೋಟೀನ್ಸ್ ಇರುತ್ತೆ ಸೊ ಅದನ್ನು ಈಸಿಯಾಗಿ ನಾವು ತಗೋಬೋದು ಮತ್ತು ಅದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ದ ಗ್ರೇಟ್ ಟೇಸ್ಟ್ ಗ್ರೇಟ್ ಟೇಸ್ಟ್ ಅಂತ ಹೇಳಿದ್ರೆ ಅದು ನಾವು ಕುಡಿತಾ ಇದ್ರೆ ಅವ್ರು ತಿಂತಾ ಇದ್ರೆ ದ ಟೇಸ್ಟ್ ವಿತ್ ಯಾವುದಕ್ಕೂ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ ಎಲ್ಲದನ್ನು ಲೈಕ್ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ನಾವು ಈಸಿ ಆಗ್ತವೆ ಸೊ ಅಂದರೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಇನ್ನೂ ಏನಾದರೂ ಹರ್ಬಲೈಫ್ ನ್ಯೂಟ್ರಿಷನ್ ಬಗ್ಗೆ ಮಾಹಿತಿ ಬೇಕು ನಂದು ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಇದ್ದರೆ ನೀವು ಈಸಿಯಾಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಹಾಕಿ ನೀವು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನನ್ನ ಮೇಲ್ ಕೂಡ ಇರುತ್ತೆ ನೀವು ಯಾವ್ದಾದ್ರು